इन आनेकल पुरसभेगे रौडी शीटर आय्के विचार बगे कूड़ा कटील मतनाता हेल्तारे राजकीय व्यवस्थेयल्लि असहज अचातुर्य अंत हेल्तारे एल्लवन्नू क्रिमिनल केस अंत हेळक्कागल्ल अंत परोक्षवागि रौडी शीटर उप्पि नेमकवन्न समर्थने माड्कोंडिद्दारे आदरे एल्लवन्नू क्रिमिनल आक्टिविटि अंत हेळक्कागल्ल निज आदरे मंजु मेले इरतक्कंतद्दु कोले केस आतन मेले इरतक्कंतद्दु कोले केस नकराबाबु अंतकंत कोले केसदल्लि मंजुनाथ आरोपी ಆಗ ಆತನ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತೆ ಇದನ್ನು ಕ್ರಿಮಿನಲ್ ಪ್ರಕರಣ ಅಂತ ಕನ್ಸಿಡರ್ ಮಾಡಕಾಗಲ್ವಾ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಕೆಲವರು ರೌಡಿ ಶೀಟರ್ ಗಳನ್ನ ಬಿಜೆಪಿ ಸೇರ್ಪಡೆ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದು ಬಿಡಿ ಬಿಜೆಪಿ ರಾಜ್ಯಾಧ್ಯಕ್ಷರು ಸಮರ್ಥನೆ ಮಾಡ್ಕೊತಾರೆ ಅಂದ್ರೆ ಹಾಗಾದ್ರೆ ಪಕ್ಷ ಏನ್ ಹೇಳೋದು ಕೊರ್ತಿದೆ ರಾಜ್ಯದ ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತ ಸೈಲೆಂಟ್ ರವಿ ಜೊತೆ ಸೈಲೆಂಟ್ ಸುನಿಲನ್ ಜೊತೆ ಯಾವೆಲ್ಲ ಬಿಜೆಪಿ ನಾಯಕರು ಗುರುತಿಸಿಕೊಂಡಿದಾರೋ ಅವರಿಂದ ವಿವರಣೆ ಕೇಳಿದೇನೆ ಅನ್ನುವಂತ ಹೇಳಿಕೆಯನ್ನ ಇವತ್ತು ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಫೈಟರ್ ರವಿ ಅವರ ವಿರುದ್ಧನೂ ಕೂಡ ರೌಡಿ ಶೀಟರ್ ಫೈಟರ್ ರವಿ ಕೂಡ ರೌಡಿ ಶೀಟರ್ ರೌಡಿ ಶೀಟರ್ ಸೇರ್ಪಡೆಗೆ ಅಂದ್ರೆ ಫೈಟರ್ ರವಿ ಸೇರ್ಪಡೆ ಬಗ್ಗೆ ಯಾಕೆ ಬಿಜೆಪಿ ಮೌನವಿದೆ ಅನ್ನುವಂತ ಪ್ರಶ್ನೆಗೆ ಅವರಿಂದನೂ ಕೂಡ ನಮ್ಮ ವಿವರಣೆ ತಗೋತೇವೆ, ಎಲ್ಲರಿಂದಲೂ ಕೂಡ ವಿವರಣೆ ತಗೋತೇವೆ, ನಾನು ಆ ಸಂದರ್ಭದಲ್ಲಿ ಇರಲಿಲ್ಲ ಅನ್ನುವಂತಹ ಒಂದು ಉತ್ತರವನ್ನ ರಾಜ್ಯಾಧ್ಯಕ್ಷರು ಕೊಟ್ಟಿರುವಂತದ್ದು. ಅಂದ್ರೆ ಬಹಳ ದಿನಗಳಿಂದ ಅವರು ಅನಾರೋಗ್ಯ ಇತ್ತು, ಇವತ್ತು ಬಿಜೆಪಿ ಕಚೇರಿಗೆ ಬಂದಿದ್ದಾರೆ, ಇವತ್ತು ಏನೆಲ್ಲ ವಿದ್ಯಮಾನ ಆಗಿದೆ ಎಲ್ಲವನ್ನು ಮಾಹಿತಿ ಪಡ್ಕೊಂಡಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡುವಾಗ ಏನೆಲ್ಲ ಆಗಿದೆ ಅದರಿಂದ ನಾನು ವಿವರಣೆ ಪಡೆಯುತ್ತೇನೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಫೈಟರ್ ರವಿ ಸೇರ್ಪಡೆ ಬಗ್ಗೆ ಯಾವುದೇ ಸ್ಪಷ್ಟವಾದಂತಹ ಉತ್ತರ ಕೊಟ್ಟಿಲ್ಲ, ಅವರಿಂದಲೂ ವಿವರಣೆ ಪಡೆಯುತ್ತೇನೆ ಅನ್ನುವಂತ ಹೇಳಿದ್ದಾರೆ. ಆದ್ರೆ ರೌಡಿ ಶೀಟರ್ ಒಬ್ಬನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಆ ಮೂಲಕ ಮುದ್ರಕ್ಕೆ ಒಳಗಾಗ್ತಾ ಇದೆ, ಕಾಂಗ್ರೆಸ್ ಟೀಕೆ ಮಾಡ್ತಿದೆ, ಈ ಯಾವುದ್ರ ಬಗ್ಗೆನೂ ಕೂಡ ಅವರು ಮಾತನಾಡ್ತಿಲ್ಲ. ಆದ್ರೆ ಅವರಿಂದ ವಿವರಣೆ ಪಡೆದಿನ ಒಂದೇ ಒಂದು ಸಮರ್ಥನ ಉತ್ತರ ಕೊಡ್ತಾ ಇರುವಂತದ್ದು. ಅಂದ್ರೆ ಫೈಟರ್ ರವಿ ಸೇರ್ಪಡೆಗೆ ಇವ್ರದ್ದು ಕೂಡ ಒಪ್ಪಿಗೆ ಇದೆ ಅನ್ನುವಂತ ವಿಚಾರ ಅಲ್ಲಿ ಸ್ಪಷ್ಟನೆ ಸ್ಪಷ್ಟ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಇದುವರೆಗೆ ಯಾರಿಂದಲೂ ಕೂಡ ವಿವರಣೆ ಪಡೆದಿಲ್ಲ, ವಿವರಣೆ ಪಡಿತೀನಿ ಅನ್ನುವಂತ ಹೇಳಿಕೆಯನ್ನ ಕಟೀಲ್ ಅವರು ಕೊಟ್ಟಿರುವಂತದ್ದು. ಆನೇಕಲ್ ಪುರಸಭೆಗೆ ರೌಡಿ ಶೀಟರ್ ಆಯ್ಕೆ ಮಾಡಿದ ವಿಚಾರವಾಗಿ ಏನ್ ಹೇಳಿದ್ರು? ಆನೇಕಲ್ ಸಂಬಂಧಪಟ್ಟಂತೆ ಈಗ ಅಲ್ಲಿ ಪುರಸಭೆಗೆ ನಾಮ ನಿರ್ದೇಶನವನ್ನ ಒಬ್ಬ ರೌಡಿ ಶೀಟರ್ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ, ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲವೊಂದು ಸಹಜ ಅಚಾತುರ್ಯಗಳು ಆಗ್ತವೆ, ಎಲ್ಲವನ್ನೂ ಕೂಡ ಕ್ರಿಮಿನಲ್ ಕೇಸ್ಗಳು ಅಂತ ಹೇಳಲಿಕ್ಕಾಗಲ್ಲ ಅನ್ನುವಂತಹ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಅದನ್ನು ಕೂಡ ಪರೋಕ್ಷವಾಗಿ ಸಮರ್ಥನ ಮಾಡ್ಕೊಳ್ತಾ ಇದಾರೆ ಎಲ್ಲವೊಂದ್ ಕಡೆ ಕಟೀಲ್ ಅವರು ಅಂತ ಕೂಡ ಇಲ್ಲಿ ಅರ್ಥ ಮಾಡ್ಕೋಬಹುದು. ಆದ್ರೆ ಅದನ್ನು ಕೂಡ ನಾನು ಸಮರ್ಥನ ಮಾಡ್ಕೊಳ್ತಿಲ್ಲ ಅಂತಾನು ಹೇಳ್ತಾ ಇದಾರೆ. ಆದ್ರೆ ಅವ್ರ ಹೇಳಿಕೆಯಲ್ಲಿ ಪರೋಕ್ಷವಾಗಿ ಸಮರ್ಥನೆ ಎದ್ದು ಕಾಣ್ತಾ ಇರುವಂತದ್ದು. ಯಾವುದೇ ಕೇಸ್ ಆದ್ರೂ ಕೂಡ ಸಮಗ್ರವಾಗಿ ಪರಿಶೀಲನೆ ಮಾಡ್ತೇವೆ, ವಿವರಣೆ ಪಡಿತೇವೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೆಲ್ಲ ಅಚಾತುರ್ಯ ಆಗಿದೆ ಎಲ್ಲವನ್ನು ಕೂಡ ಪರಿಶೀಲಿಸಿ ಸರಿಪಡಿಸ್ತೇವೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದುವರೆಗೆ ಯಾವುದೇ ಒಂದು ಕ್ರಮ ಕೂಡ ತಗೊಂಡಿಲ್ಲ, ಸೈಲೆಂಟ್ ಸುನಿಲನಿಂದ ಹಿಡಿದು ಪುರಸಭೆ ನೇಮಕವರೆಗೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ, ವಿವರಣೆ ಸಹಿತ ಬಿಜೆಪಿಯಿಂದ ಕೇಳಿಲ್ಲ ಯಾರಿಗೂ. ಈಗ ಆನೇಕಲ್ ಪುರಸಭೆಗೆ ನಾಮ ನಿರ್ದೇಶನ ಮಾಡಿದ್ದು ಮಾಹಿತಿ ಕಟೀಲ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮಸೂದ್, ಯಾಕೆಂದ್ರೆ ನಕರಾಬಾಬು ಅನ್ನೋ ವ್ಯಕ್ತಿಯ ಕೊಲೆ ಕೇಸ್ನಲ್ಲಿ ಈ ಮಂಜುನಾಥ ಆರೋಪಿ ನಾಮ ನಿರ್ದೇಶನಗೊಂಡಿರ್ತಕ್ಕಂಥ ವ್ಯಕ್ತಿ, ಎಲ್ಲವನ್ನೂ ಕ್ರಿಮಿನಲ್ ಪ್ರಕರಣ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಕೊಲೆ ಪ್ರಕರಣನೂ ಹೇಳಕ್ಕಾಗಲ್ವಾ ಹಾಗಾದ್ರೆ? ಖಂಡಿತವಾಗಿಯೂ ಕೂಡ ಆನೇಕಲ್ ಪುರಸಭೆಗೆ ರೌಡಿ ಶೀಟರ್ ಅವರನ್ನ ನೇಮಕ ಮಾಡಿರುವಂತ ವಿಚಾರ ರಾಜ್ಯಾಧ್ಯಕ್ಷರಿಗೂ ಗೊತ್ತಿಲ್ಲ ಅನ್ನೋದು ಕೂಡ ಇದರಿಂದ ಸ್ಪಷ್ಟ ಆಗುತ್ತೆ. ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು ಅನ್ನೋಂತ ಕಾರಣಕ್ಕಾಗಿ ಕೆಲವೊಂದು ಅಚಾತುರ್ಯಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಆಗ್ತವೆ, ಎಲ್ಲವನ್ನೂ ಕೂಡ ಕ್ರಿಮಿನಲ್ ಕೇಸ್ಗಳು ಅಂತ ಹೇಳಲಿಕ್ಕಾಗಲ್ಲ, ಅದ್ರ ಬಗ್ಗೆನೂ ಕೂಡ ವಿವರಣೆ ಪಡಿತೇನೆ ಅನ್ನುವಂತ ಸಾಂದರ್ಭಿಕ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ರೆ ಸೂಕ್ಷ್ಮವಾಗಿ ಸಮಗ್ರವಾಗಿ ಅಂದ್ರೆ ಈ ಒಂದು ವಿಚಾರ ರಾಜ್ಯಾಧ್ಯಕ್ಷರಿಗೂ ಗೊತ್ತಿಲ್ಲ, ಸೈಲೆಂಟ್ ಸುನಿಲನ ಜೊತೆ ಸಂಸದರು ಶಾಸಕರು ಗುರುತಿಸಿಕೊಂಡಿರೋದಾಗ್ಲಿ ಫೈಟರ್ ರವಿ ಸೇರ್ಪಡೆ ಆಗ್ಲಿ ಅದನ್ನು ಕೂಡ ಸರಿಯಾದ ಮಾಹಿತಿಯನ್ನ ಪಡ್ಕೊಂಡಿಲ್ಲ, ಮಾಧ್ಯಮದವ್ರಿಗೆ ಹೇಳಿಕೆ ಕೊಡ್ಬೇಕು ಅಂತ ಕೊಡ್ತಾ ಇದಾರೆ. ಆದ್ರೆ ಪುರಸಭೆ ವಿಚಾರ ಇವರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ, ಯಾಕಂದ್ರೆ ಸದಸ್ಯರಾಗಿ ನೇಮಕ ಆಗಿದ್ದಾರೆ ಅವರು, ಅದನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗಿದ್ದಾರೆ. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಕೀಯ ವ್ಯವಸ್ಥೆಯಲ್ಲಿ ಸಹಜವಾಗಿ ಕೆಲವೊಂದು ಅಚಾತುರ್ಯಗಳು ಇಂತಹ ಘಟನೆಗಳಲ್ಲಿದೆ, ಇವತ್ತು ನಾವು ಎಲ್ಲವನ್ನ ಗಮನಿಸ್ತಿದ್ದೇವೆ. ರಾಜಕಾರಣ ಅವರ ಕ್ರಿಮಿನಲ್ ಕೇಸ್ಗಳೇನು ಹಿಂದೆ ಹೇಳ್ತೇನೆ, ಎಲ್ಲವನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಅಲ್ಲಿ ದಾಟಕ್ಕಾಗುದಿಲ್ಲ. ಈಗ ಒಂದು ಉದಾಹರಣೆಗೆ, ಒಂದು ಕಾಲಘಟ್ಟದಲ್ಲಿ ನಾನದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ನಾನದನ್ನೇ ಹೇಳಿದೆ, ಮೂರು ರೀತಿಯ ವ್ಯವಸ್ಥೆಗಳಲ್ಲಿ ಇನ್ನೊಂದು ರೀತಿಯ ಕೇಸುಗಳಿರ್ತದೆ, ಅವರ ಕೇಸುಗಳು ಯಾವುದು ಅಂತ ತೆಗಿಬೇಕು. ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಇರತಕ್ಕಂಥ ಎಲ್ರಿಗೂ ಕೇಸುಗಳಿದ್ದಾವೆ. ಯಾವ ಕೇಸು ಹೇಳಿದ್ರೆ ಅದು ಹೋರಾಟದ ಕೇಸುಗಳು, ಹಿಂದುತ್ವದ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಕೇಸುಗಳಿದ್ದಾವೆ. ಕಾಂಗ್ರೆಸ್ ಇದ್ದಾಗ ನಾ ಎಲ್ಲರನ್ನೂ ರೌಡಿ ಲಿಸ್ಟ್ಗೆ ಹಾಕಿದೆ,
ಕಾಂಗ್ರೆಸ್ ಆಡಳಿತ ಇದ್ದಾಗ ಎಲ್ಲರನ್ನ ರೌಡಿ ಲಿಸ್ಟ್ಗೆ ಹಾಕಿದೆ. ಅದ್ಯಾಕೆ? ನಿಮ್ಮಂತ ಪತ್ರಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹತ್ತಾರು ಜನ ಸಿದ್ದರಾಮಯ್ಯ ಸರ್ಕಾರ ಜೈಲಿಗೆ ಎಳೆದಿದೆ, ಅವ್ರ ಮೇಲೂ ರೌಡಿ ಲಿಸ್ಟ್ ಹಾಕಿದೆ. ಈಗ ಎಲ್ಲವನ್ನ ನಾವು ತುಲನೆ ಮಾಡ್ತಾ ಇದ್ದೀವಿ. ಇಂತಹ ಅಚಾತುರ್ಯಗಳೆಲ್ಲ ಆದರೂ ಅದೆಲ್ಲವನ್ನ ನಾವು ಪರಿಶೀಲನೆ ಮಾಡಿಕೊಂಡು ಸರಿ ಮಾಡ್ತೀವಿ.